ಸ್ನೇಹಿತರೆ, ಇವತ್ತು ನಾನು ನಿಮಗೆ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಜನ ನನ್ನ ಕೇಳಿದ್ರೆ ನವರಾತ್ರಿ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ. ಅದಕ್ಕೆ ಕೆಲವರು ಕೇಳಿದ್ರಿ ನಂಗೆ ಅಖಂಡ ದೀಪದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ. ಕೆಲವರು ಹೇಳಿದ್ರಿ ನೈವೇದ್ಯ ಅಲ್ಲಿ ನವರಾತ್ರಿ ಒಳಗೆ ನೈವೇದ್ಯ ಏನ್ ಮಾಡ್ಬೇಕು ಅಂತ ಹೇಳಿ. ಇನ್ ಕೆಲವರು ಪೂಜೆ ಪುನಸ್ಕಾರ ಬಗ್ಗೆ, ಇನ್ ಕೆಲವರು ಹೇಳುವ ನವರಾತ್ರಿ ಒಳಗೆ ಏನೇನು ಶ್ಲೋಕಗಳನ್ನ ಹೇಳ್ಬೇಕು, ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಅನ್ನೋದ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರಿ. ಎಲ್ಲರ ಪ್ರಶ್ನೆಗೂ ನಾನು ನನ್ನ ರೀತಿಯಲ್ಲಿ ಸಮಂಜಸವಾದ ಉತ್ತರವನ್ನ ಕೊಡ್ತಾ ಹೋಗ್ತೇನೆ. ನನಗೆ ತಿಳಿದಷ್ಟು ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ನವರಾತ್ರಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಸಲಹೆಯನ್ನು ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಅದೇನು ಅಂದ್ರೆ, ನಾಳೆ ನವರಾತ್ರಿ ಅಂದ್ರೆ ಹಿಂದಿನ ದಿವಸ, ನಾಳೆ ನವರಾತ್ರಿ ಪಾಡ್ಯ ದಿವಸ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಹಿಂದಿನ ದಿವಸ ಹೋಗಿ ತಳಿರು ತೋರಣ ಎಲ್ಲವನ್ನ ತಂದು ಏನ್ ಮಾಡ್ತೀರಾ, ಅಮಾವಾಸ್ಯ ದಿನ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಂತ ತಳಿರು ತೋರಣವನ್ನು ಅಮಾವಾಸ್ಯ ದಿವಸ ರಾತ್ರಿ ಕಟ್ಟಿಬಿಡ್ತೀರಾ. ಆದ್ರಿಂದ ಆ ರೀತಿ ಯಾವುದೇ ಆ ರೀತಿಯಾಗಿ ಅಮಾವಾಸ್ಯ ದಿವಸ ರಾತ್ರಿ ತಳಿರು ತೋರಣ ಕಟ್ಟಬಾರ್ದು. ಅಮಾವಾಸ್ಯ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ತಳಿರು ತೋರಣ ಕಟ್ಟಬೇಡಿ. ಕಟ್ಟೋದ್ರಿಂದ ತುಂಬಾ ಕಾಡುತ್ತೆ ನಿಮಗೆ. ಆದ್ರಿಂದ ಅಮಾವಾಸ್ಯೆ ಕತ್ತಲೆ ಕಳೆದು ಏನು ಪಾಡ್ಯದ ಬೆಳಕು ಸೂರ್ಯೋದಯ ಬರುತ್ತೋ ಆವಾಗ ತಳಿರು ತೋರಣ ಕಟ್ಟಬೇಕು, ಅಂದ್ರೆ ಶುಭ ಫಲಗಳು ಸಿಗ್ತದೆ. ನಾವು ತಳಿರು ತೋರಣವನ್ನು ಯಾಕೆ ಕಟ್ತೇವೆ, ನಮ್ಮ ಮನೆಯಲ್ಲಿ ಶುಭ ಒಂದು ಸಮಾರಂಭ ಇದ್ದಾಗ ತಳಿರು ತೋರಣ ಯಾಕೆ ಕಟ್ತೇವೆ ಅಂದ್ರೆ ಶುಭ ಸಂಕೇತ, ಮನೆಯಲ್ಲಿ ಎಲ್ಲೋ ಕಾರ್ಯಗಳು ಶುಭವಾಗಲಿ ಅಂತ. ಆದ್ರಿಂದ ಹಬ್ಬಗಳು ನಮಗೆ ಶುಭವನ್ನು ತಂದು ಕೊಡ್ಬೇಕಂದ್ರೆ ನಾವು ಮೊದಲು ತಳಿರು ತೋರಣವನ್ನು ಕಟ್ತೇವೆ. ಆ ತಳಿರು ತೋರಣ ಕಟ್ಟೋದು ಶುಭ ಮುಹೂರ್ತದಲ್ಲಿ ಕಟ್ಟಿದ್ರೆ ನಮಗೆ ಒಳ್ಳೆಯದನ್ನ ಕೊಡ್ತದೆ, ಫಲವನ್ನ ಕೊಡ್ತದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಅಮಾವಾಸ್ಯ ಕತ್ತಲೆಯಲ್ಲಿ ಅಮಾವಾಸ್ಯ ದಿನ ಕಟ್ಟಬೇಡಿ, ಮಾರನೇ ದಿವಸ ಸೂರ್ಯೋದಯಕ್ಕೆ ಕಟ್ಟಿ. ಇನ್ ಮುಂದೆ ಎಷ್ಟೋ ಜನರು ನನ್ ಕೇಳಿದ್ರು ಅಖಂಡ ದೀಪ ಅಂದ್ರೇನು, ಯಾಕೆ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಇಡ್ತಾರೆ ಅಂತ ಹೇಳಿ. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಈಗ ನಾವು ಸಾಮಾನ್ಯವಾಗಿ ದೀಪ ಅಂದ್ರೆ ಏನು, ದೇವ್ರ ಮುಂದೆ ಹಚ್ಚೋ ದೀಪದಲ್ಲಿ ಏನೇನು ದೇವತೆಗಳು ಇರ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ದೀಪಸ್ತಂಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಾನ್ನಿಧ್ಯ ಇರ್ತದೆ, ಆದ್ರಿಂದ ಅಲ್ಲಿ ಅಗ್ನಿವಾಸವಿರ್ತದೆ. ಅಗ್ನಿವಾಸ ಜೊತೆಗೆ 27 ನಕ್ಷತ್ರಗಳು ವಾಸವಾಗಿರ್ತಾರೆ. ಇಷ್ಟೆಲ್ಲವೂ ಇದ್ದಾಗ ಅಲ್ಲಿ ಹಚ್ಚುವಂತ ಪ್ರಣತಿ ಇರ್ತದಲ್ಲ, ಆ ಪ್ರಣತಿ ಭೂದೇವಿಯ ಸ್ವರೂಪ ಅಂತ ಹೇಳ್ತೇವೆ. ಆ ಭೂದೇವಿ ಸ್ವರೂಪದೊಳಗೆ ತುಪ್ಪ ಅಥವಾ ಎಣ್ಣೆ ಅನ್ನುವ ಲಕ್ಷ್ಮಿ ಇರ್ತಾಳೆ. ಆ ಏನು ಎಳೆಬತ್ತಿ ಇರ್ತದಲ್ಲ, ಆ ಎಳೆಬತ್ತಿ ಶೇಷದೇವರ ಸಾನ್ನಿಧ್ಯ ಇರ್ತದೆ. ಹೀಗಾಗಿ ಆ ಎಲ್ಲವನ್ನು ನಾವು ದೀಪವನ್ನು ಹಚ್ಚಿದಾಗ ಏನು ಬೆಳಕು ಬರ್ತದೋ ಆ ಬೆಳಕಿನಲ್ಲಿ ವಾಯುದೇವರ ಸಾನ್ನಿಧ್ಯ ಬರ್ತದ. ಆದ್ರಿಂದ ದೀಪದಲ್ಲಿ ಇಷ್ಟೆಲ್ಲ ದೀಪವನ್ನು ಹಚ್ಚಿದಾಗ ಆ ದೀಪದ ಅಭಿಮಾನಿ ದೇವತೆ ಇದ್ರಲ್ಲ, ಅವರು ಅಷ್ಟೈಶ್ವರ್ಯವನ್ನು ಕೊಡುವಂತ ಇಂದ್ರದೇವತರು. ಅದಕ್ಕೆ ಏನು ಶಚಿಪತಿಯಾದ ಇಂದ್ರ ಅದಕ್ಕೆ ಅಭಿಮಾನಿ ದೇವತೆಯಾಗಿದ್ದಾರೆ. ಆದ್ರಿಂದ ದೀಪದಲ್ಲಿ ಒಂದು ದೀಪವನ್ನು ಹಚ್ಚಿದಾಗ ಅಲ್ಲಿ ಏನು ಸಾನ್ನಿಧ್ಯ, ಇಷ್ಟೆಲ್ಲ ದೇವತೆಗಳ ಸಾನ್ನಿಧ್ಯವನ್ನ ಪಡೆದ ದೀಪ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿ ಎಲ್ಲ ರೂಪದಲ್ಲಿ ಇರುವಂತ ದುರ್ಗೆ ಸ್ವರೂಪವನ್ನ ಪಡೀತದ. ಆದ್ದರಿಂದ ಆ ದೀಪಕ್ಕೆ ಅತ್ಯಂತ ಮಹತ್ವದ ಅಂತ ಹೇಳ್ತೇವೆ. ಆಗ ನಾವು ಹಚ್ಚುವಂತ ದೀಪ ಹೇಗಿರ್ಬೇಕು ಅಂದ್ರೆ ನವರಾತ್ರಿ ದೀಪ ಆಗಿರ್ಬೋದು ಅಥವಾ ನಾವು ದಿನ ಹಚ್ಚೋ ದೀಪವನ್ನು ಹೇಗಿರ್ಬೇಕು. ಈಗ ಪ್ರತಿದಿನ ಏನ್ ಮಾಡ್ತೀರಿ, ದೀಪವನ್ನು ಹಚ್ತೀರಾ, ಮುಂಜಾನೆ ತನಕ ಇರ್ತದೆ, ಕೆಲವರು ಮಧ್ಯಾಹ್ನ ತನಕ ದೀಪ ಪೂಜೆ ಮುಗಿಯೋ ತನಕ ಹಚ್ತೀರಾ, ಕೆಲವರು ಮನೆಯಲ್ಲಿ ಯಾವಾಗಲೂ ದೀಪ ಇರ್ತಾರೆ, ಇನ್ ಕೆಲವೊಬ್ರು. ಆದ್ರೆ ನವರಾತ್ರಿಯಲ್ಲಿ ಹಾಗಲ್ಲ, ಅಖಂಡ ದೀಪವನ್ನ ಹಚ್ತೇವೆ. ಅಖಂಡ ದೀಪ ಅಂದ್ರೆ ಏನು, ಒಂದು ಸಲ ನಾವೇನು ಸಂಕಲ್ಪ ಪೂರ್ವಕ ಹಚ್ಚಿದ್ರೆ ಅದು ಶಾಂತವಾಗಬಾರ್ದು. ಅಂದ್ರೆ ನಾವು ಪಾಡ್ಯ ದಿನ ಸಂಕಲ್ಪ ಮಾಡಿ ಹಚ್ತೇವೆ, ನಮ್ಮನೆಯಲ್ಲಿ ನಾವು ನವರಾತ್ರಿಯನ್ನ ಹಾಕ್ತಾ ಇದ್ದೇವೆ. ನವರಾತ್ರಿ ಅಂದ್ರೆ ಏನು, ಏನು ಈ ಒಂದು ಈ ಪ್ರತಿಯೊಬ್ಬರ ಮನೆಯಲ್ಲಿ ದೇವತೆಗಳು ಈ ನಮ್ಮ ಕುಲದೇವರು ಅಂತ ಇರ್ತಾರಲ್ಲ, ಬೇರೆ ಬೇರೆ ಆಗಿರ್ತಾರೆ. ಏನ್ ಕುಲದೇವರ ಆರಾಧನೆ ಮಾಡುವ ಒಂದು ಸಂದರ್ಭ ಇದು ನವರಾತ್ರಿ ಅಂತ ಹೇಳ್ತೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ನವರಾತ್ರಿ ಇರ್ತದೆ, ಅಂದ್ರೆ ಎಲ್ಲಾ ದೇವರಿಗೂ ಕುಲದೇವರ ಆರಾಧನೆ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ. ಕೆಲವ್ರ ಮನೆಯಲ್ಲಿ ನವರಾತ್ರಿ ಈಗಿರ್ತದೆ, ಕೆಲವ್ರ ಮನೆಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಇರ್ತದೆ. ಆದ್ರೆ ಈ ಕುಲದೇವರ ಆರಾಧನೆಯನ್ನು ಮಾಡುವಂತ ಒಂದು 9 ದಿನಗಳ ಏನು ದೀಪವನ್ನು ಹಾಕಿ ಅದು ನವರಾತ್ರಿ ಅಂತ. ಈ ದೀಪ ಈಗ ನಾವು ದೀಪವನ್ನು ಹಚ್ಚಿದಾಗ ಅದೇ ಸಂಕಲ್ಪ ಪೂರ್ವಕ ಅದು ಶಾಂತವಾಗಬಾರ್ದು. ನಾವು ಎಷ್ಟು ದಿನ ಸಂಕಲ್ಪ ಇರ್ತದೋ ಅಲ್ಲಿವರೆಗೂ, ಅಂದ್ರೆ ಕೆಲವೊಬ್ರು 9 ದಿನ ನವರಾತ್ರಿಯನ್ನು ಹಾಕ್ತಾರೆ, ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ 7 ದಿನ ನವರಾತ್ರಿಯನ್ನು ಹಾಕ್ತಾರೆ, ಇನ್ ಕೆಲವರು 3 ದಿನ ನವರಾತ್ರಿಯನ್ನು ಹಾಕ್ತಾರೆ. ಆದ್ರಿಂದ ಅದು ಅವ್ರವ್ರ ಪದ್ಧತಿ ಪ್ರಕಾರ ಮಾಡ್ಕೋತ ಹೋಗ್ತಾರೆ. ಆದ್ರೆ ನಾವು ಒಮ್ಮೆ ಏನ್ ಮಾಡ್ತೀವಿ, ನಾವು 3 ದಿವಸ ನವರಾತ್ರಿ ಹಾಕಿದ್ರೆ 3 ದಿವಸವು
ದೀಪ ಶಾಂತ ಆಗ್ಲಾರ್ದಂಗೆ ನೋಡ್ಕೋಬೇಕು. ಏಳು ದಿನ ಹಾಕಿದ್ರೆ ಏಳು ದಿನ ಶಾಂತ ಆಗ್ಲಾರ್ದಂಗೆ ನೋಡ್ಕೋಬೇಕು. ಆಮೇಲೆ ಒಂಬತ್ತು ದಿನ ನವರಾತ್ರಿ ಹಾಕಿದ್ರೆ ಒಂಬತ್ತು ದಿವಸ ಆ ದೀಪ ಶಾಂತ ಆಗ್ಲಾರ್ದಂಗೆ ನೋಡ್ಕೋಬೇಕು. ಆ ದೀಪ ಹೇಗೆ ಉರಿಬೇಕು ಅಂದ್ರೆ ಆ ದೀಪ ನಂದಾದೀಪವಾಗಿರ್ಬೇಕು ಅಂತ ಹೇಳ್ತದೆ ಶಾಸ್ತ್ರದಲ್ಲಿ. ಹೇಳ್ತಾರೆ ನಂದಾದೀಪ ಅಂತಂದ್ರೆ ಏನು, ನಂದವಾಗಿ ಮನಸ್ಸಿಗೆ ಸಂತೋಷವನ್ನು ಕೊಡೋ ರೀತಿಯಲ್ಲಿ ಆ ದೀಪ ಉರಿಬೇಕು. ಅದಕ್ಕೆ ಕುಡಿ ಹಾಯ್ಬಾರ್ದು, ಅಂದ್ರೆ ಕುಡಿ ಅಂದ್ರೆ ಹೊಗೆ, ಹೊಗೆ ಹಾಯ್ಬಾರ್ದು. ಯಾವತ್ತು ನಂದಾದೀಪ ದೇವ್ರ ಮುಂದೆ ಇಟ್ಟಿರ್ತೇವಲ್ಲ, ಆ ನಂದಾದೀಪದಲ್ಲಿ ದೇವ್ರ ಮುಗ್ಗು ಭಗವಂತನ ಮುಖಾನ ನಾವು ನೋಡಿದಾಗ ನಮ್ಮ ಎಲ್ಲ ಕಾರ್ಯಗಳು ಯಶಸ್ಸಾಗ್ತದೆ. ಆದ್ರಿಂದ ಆ ನಂದಾದೀಪ ಹೇಗೆ ಉರಿಬೇಕು ಅಂದ್ರೆ ಮಂದವಾಗಿ ನಂದವಾಗಿ ಉರಿಬೇಕು, ಸಂತಸವಾಗಿರ್ಬೇಕು ಆ ದೀಪವನ್ನು ನೋಡಿದಾಗ ಅಂತ ಹೇಳ್ತಾರೆ. ಈಗ ಅಕಸ್ಮಾತ್ ದೀಪವನ್ನು ಹಚ್ಚಿರ್ತೀವಿ, ನಾಲ್ಕು ಒಂಬತ್ತು ದಿವಸ ದೀಪ ಇಡಬೇಕು, ಅದಕ್ಕೆ ಉದ್ದವಾದ ಬತ್ತಿಯನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಸಣ್ಣದ ಬತ್ತಿ ಹಾಕಿ ಮತ್ತದು ಮರನೇ ದಿವಸ ತೀರ್ತು, ಅದನ್ನು ಮರನೇ ದಿವಸ ಮತ್ತೊಂದು ಬತ್ತಿ ಹಾಕಿ ಹೀಗೆಲ್ಲ ಮಾಡಬಾರ್ದು. ಒಮ್ಮೆ ನಂದಾದೀಪವನ್ನು ಹಚ್ತೇವೆ ಅಂತಂದರೆ ಒಂಬತ್ತು ಹತ್ತು ದಿವಸಕ್ಕೆ ನಮಗೆ ಆಗುವಂಥ ದೊಡ್ಡ ಉದ್ದವಾದ ಬತ್ತಿಯನ್ನು, ಒಂಟು ಬತ್ತಿಯನ್ನು ಹಾಕಬಾರ್ದು. ಯಾವುದೇ ಕಾರಣಕ್ಕೂ ಉದ್ದವಾದ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಉದ್ದವಾದ ದೀಪವನ್ನು ಬತ್ತಿಯನ್ನು ಹಾಕಿದಾಗ ಹತ್ತು ಹನ್ನೆರಡು ದಿವಸ ಆದರೂ ದೀಪ ಶಾಂತ ಆಗಲಾರ್ದೆ ನೀಟಾಗಿ ಉರಿಯುತ್ತೆ ಅಂತ ಹೇಳ್ತೀವಿ. ಆಮೇಲೆ ತಕ್ಕದಾದಂಥ ಪ್ರಣತಿ ಇರಬೇಕು, ಅದೆಲ್ಲೋ ಮುರಿದೋ ಸಣ್ಣದೋ ಹಾಗೆಲ್ಲ ಇರಬಾರ್ದು. ಆದಷ್ಟು ಒಳ್ಳೆಯ ಸ್ವಚ್ಛವಾದ ಒಂದು ದೀಪದ ಪ್ರಣತಿ ಹೇಗಿರಬೇಕು ಅಂತ ಸ್ವಚ್ಛವಾಗಿರಬೇಕು. ಆ ದೀಪದ ಬತ್ತಿ ಏನು ಮಾಡಿರ್ತಿರಲ್ಲ, ಆ ಬತ್ತಿಯಲ್ಲಿ ಯಾವುದೇ ಕಸರುಗಳಿರಬಾರ್ದು. ಕಸರುಗಳಿದ್ದರೆ ದೇವರ ದೀಪದ ದೇವರ ಕಣ್ಣಿನಲ್ಲಿ ಕಸರಿದ ಹಾಗೆ ಅಂತ ಹೇಳ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆ ದೀಪದ ಬತ್ತಿಯಲ್ಲಿ ಕಸರಿರಬಾರ್ದು. ಆಮೇಲೆ ಆ ಎಣ್ಣೆ ಹೊಲಸಾಗಿ ಇರಬಾರ್ದು. ದೇವರ ಮುಂದೆ ಹಚ್ಚುವ ದಿ ಅಂತ ಎಣ್ಣೆ ಯಾವುದೇ ಕಾರಣಕ್ಕೂ ಹೊಲಸಾಗಿರಬಾರ್ದು. ಅದೆಷ್ಟು ಹೊಲಸಾಗಿರ್ತದೋ ಅಷ್ಟೇ ನಿಮಗೆ ದಾರಿದ್ರ್ಯ ಎಲ್ಲವೂ ಕಾಣಕ್ಕೆ ಶುರು, ಅನಾರೋಗ್ಯ ದಾರಿದ್ರ್ಯ ಎಲ್ಲವೂ ಶುರು ಆಗುತ್ತೆ. ಅದರಿಂದ ಈಗ ನಾನು ನಂದಾದೀಪವನ್ನು ಇಟ್ಟಿರ್ತೀವಿ. ಆ ನಂದಾದೀಪ ಇಟ್ಟಾಗ ಅದಕ್ಕೆ ಕುಡಿ ಬರ್ತದೆ. ಕುಡಿ ಬರ್ತದೆ ಅಂದರೆ ಕಪ್ಪನ್ನು ಗಂಟು ಬರ್ತದೆ, ಅದಕ್ಕೆ ಕುಡಿ ಅಂತ ಹೇಳ್ತೇನೆ ನಾವು. ಅವಾಗ ಏನು ಮಾಡಬೇಕು, ಅವಾಗ ಆ ದೀಪವನ್ನು ಶಾಂತ ಮಾಡಿ ಸರಿಯಾಗಿ ಹಚ್ಚಬಾರ್ದು. ಏನು ಮಾಡಬೇಕು ಅಂದರೆ ಪಕ್ಕದಲ್ಲಿ ಅದೇ ಒಂದು ಪ್ರಣತಿಯಲ್ಲಿ ಇನ್ನೊಂದು ಬತ್ತಿಯನ್ನು ಇಟ್ಟಿರಬೇಕು, ಜೋಡ ಬತ್ತಿಯನ್ನು ಇಟ್ಟಿರಬೇಕು. ಒಂಟು ಬತ್ತಿ ಯಾವುದೇ ಕಾರಣಕ್ಕೂ ಹಚ್ಚಬೇಡಿ, ಒಂದು ಜೋಡ ಬತ್ತಿ ಇಟ್ಟಿರಬೇಕು. ಆ ಕುಡಿ ಬರುವಂಥ ಸಂದರ್ಭದೊಳಗೆ ಆ ಬತ್ತಿಯನ್ನು ತೆಗೆದು ಇನ್ನೊಂದು ಬತ್ತಿಗೆ ದೀಪವನ್ನು ಹಚ್ಚಿ, ಅಂದರೆ ದೀಪ ಆ ಪ್ರಣತಿಯಿಂದ ಶಾಂತ ಆಗಬಾರ್ದು. ಆ ಜೋಡ ಬತ್ತಿಯ ದೀಪ ಇನ್ನೊಂದು ತಗೊಂಡು ಆ ದೀಪವನ್ನು ಹಚ್ಚಿ ಅದನ್ನು ತೆಗೆದಿಟ್ಟು ನಂತರ ಆ ಗಂಟನ್ನು ಸರಿ ಮಾಡಿ. ಯಾವುದೇ ಕಾರಣಕ್ಕೂ ಕೈಯಿಂದ ಬತ್ತಿ ಎಳಿಬಾರ್ದು, ಬತ್ತಿ ಸರಿ ಮಾಡಬಾರ್ದು, ಅದು ನಿಮಗೆ ಕಷ್ಟಗಳನ್ನು ಕೊಡ್ತದೆ. ಆದ್ದರಿಂದ ಚಿಮಟಿಕೆಯನ್ನು ಉಪಯೋಗಿಸ್ಬೇಕು, ಕಡ್ಡಿಯನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತದೆ ಶಾಸ್ತ್ರ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೈಯಿಂದ ಬತ್ತಿ ಸರಿ ಮಾಡಿದರೆ ಕಷ್ಟಗಳು ನಿಮ್ಮ ಹಿಂದೆ ಸಾಲಾಗಿ ನಿಲ್ತವೆ. ಆದ್ದರಿಂದ ಕಷ್ಟಗಳು ಬರಬಾರ್ದು ಅಂದರೆ ಒಂದು ಚಿಮಟಿಕೆಯಿಂದ ಅಥವಾ ಕಡ್ಡಿಯಿಂದ ಬತ್ತಿಯನ್ನು ಎಳಿಬೇಕು, ಸರಿ ಮಾಡಬೇಕು ಅಂಥೇಳಿ. ನಂತರ ಸರಿ ಮಾಡಿ ಆ ದೀಪವನ್ನು ಏನು ಎಳಿ ಬತ್ತಿಗೆ ಹಚ್ಚಿಟ್ಟಿರ್ತೀರ ಅದೇ ದೀಪವನ್ನು ಮತ್ತೆ ಅದೇ ದೀಪಕ್ಕೆ ಹಚ್ಚಬೇಕು. ಆ ದೀಪ ಪ್ರಣತಿಯಲ್ಲಿ ಏನು ಹಚ್ಚಿರ್ತಿ ಆ ಯಾವುದೇ ದೀಪದ ಆ ದೀಪ ಶಾಂತ ಆಗಬಾರ್ದು. ಮತ್ತೆ ಆ ದೀಪವನ್ನು ಹಚ್ಚಿ ಈ ಎಳೆ ಬತ್ತಿ ಇನ್ನೊಂದು ಇಟ್ಕೊಂಡಿರ್ತಾರೆ, ಆ ದೀಪವನ್ನು ಶಾಂತ ಮಾಡ್ಬೋದು ಮೇಲಿನ ಬತ್ತಿ ಹಚ್ಚಿದ ಮೇಲೆ. ಈ ರೀತಿಯಾಗಿ ನಂದದೇ ಇರುವಂಥ ನಂದಾ ದೀಪವನ್ನು ದೇವ್ರ ಮುಂದೆ ಹಚ್ಚಬೇಕು ಅಂತ ಹೇಳ್ತಾರೆ. ಆದಷ್ಟು ಬತ್ತಿ ಸ್ವಚ್ಛವಾಗಿರಬೇಕು, ದೀಪವನ್ನು ಹಚ್ಚುತ್ತಿರಲ್ಲ ನೀವೆಷ್ಟು ಸುಶುದ್ಧವಾಗಿ ದೀಪ ಎಷ್ಟು ಶಾಂತವಾಗಿ ಎಷ್ಟು ಚಂದವಾಗಿ ಉರಿತೋ ಅಷ್ಟೇ ನಿಮ್ಮ ಮನೆಯಲ್ಲಿ ಸಂತಸ ಸಮೃದ್ಧಿ ಎಲ್ಲವೂ ಇರ್ತದೆ. ಆದ್ದರಿಂದ ಆ ದೀಪಕ್ಕೆ ಬಹಳ ಅಂದ್ರೆ ಬಹಳ ಮಹತ್ವ ಇದೆ. ಅದಕ್ಕೆ ನವರಾತ್ರಿ ದೀಪವನ್ನು ಹಚ್ಚಬೇಕಾದ್ರೆ ಬಹಳ ಕೆಲವರ ಮನೆಯಲ್ಲಿ ನವರಾತ್ರಿ ದೀಪವನ್ನು ಹೇಗೆ ಹಚ್ತಾರೆ ಅಂತಂದ್ರೆ ಪ್ರತಿದಿನ ದೀಪಕ್ಕೆ ಏನು ಗಂಟ ಮಾಲೆ ಇರ್ತದೆ, ಆ ಘಂಟ ಮಾಲೆಯಿಂದ ಪ್ರತಿದಿನ ಒಂದೊಂದು ಮಾಲೆ ಬೇರೆ ಬೇರೆಯಾಗಿ ಮಾಲೆ ಹೂವಿನ ಮಾಲೆಯನ್ನು ಇರಿಸ್ತಾರೆ. ಇನ್ನು ಪ್ರತಿದಿನ ನೈವೇದ್ಯ ಮಾಡ್ತಾರೆ, ಏನು ದೀಪದ ನೈವೇದ್ಯವನ್ನು ಬೇರೆಯನ್ನೇ ತೆಗಿತಿರ್ತಾರೆ. ಆದ್ದರಿಂದ ಒಂದು ಹಚ್ಚುವಂಥ ನವರಾತ್ರಿ ದೀಪ ಆಗಿರ್ಬೋದು, ಮನೆಯಲ್ಲಿ ಹಚ್ಚುವಂಥ ದೀಪನ ಆಗಿರ್ಬೋದು, ಅದರಲ್ಲಿ ಎಲ್ಲ ದೇವತೆಗಳ ಸಾನ್ನಿಧ್ಯ ಇರ್ತದೆ. 27 ನಕ್ಷತ್ರಗಳಿಂದ ಹಿಡಿದು ಎಲ್ಲ ದೇವತೆಗಳ ಸಾನ್ನಿಧ್ಯ ಅದರಲ್ಲಿರೋದ್ರಿಂದ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತೇ ನಮಃ ಅಂತ ಹೇಳ್ತೀವಿ ಆ ದೀಪಕ್ಕೆ. ಆದ್ದರಿಂದ ದೀಪ ಪೂಜೆಯನ್ನು ಮಾಡಬೇಕಾದ್ರೆ ನಾವು ಯಾವಾಗಲೂ ಮಹಾಲಕ್ಷ್ಮಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತೇ ನಮಃ ಅಂತ ಹೇಳಿ ಪೂಜೆಯನ್ನು ಮಾಡ್ತೇವೆ. ಅದಕ್ಕೆ ದೀಪವನ್ನು ಆದಷ್ಟು ಎಚ್ಚರಿಕೆಯಿಂದ, ನೀವೆಷ್ಟು ದಿವಸ ದೀಪವನ್ನು ಇಡ್ತಿರೋ. ಇನ್ನು ದೀಪದ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನವರಾತ್ರಿಯಲ್ಲಿ ಕೆಲವರ ಮನೆಯಲ್ಲಿ ಒಂದು ತುಪ್ಪದ ದೀಪ ಇರ್ತದೆ, ಒಂದು ಎಣ್ಣೆ ದೀಪ ಇರ್ತದೆ. ಎಣ್ಣೆ ದೀಪ ಯಾವಾಗಲೂ ತುಪ್ಪದ ದೀಪ ದೇವರ ಬಲಕ್ಕಿಡಬೇಕು.
ಎಣ್ಣೆ ದೀಪ ದೇವರ ಎಡಕ್ಕಿರಬೇಕು. 9 ದಿವಸವು ತುಪ್ಪ ದೀಪ ನಂದಾ ದೀಪ ಆಗಿರಬೇಕು. ಅದರ ಜೊತೆ ಎಣ್ಣೆ ದೀಪ ಕೂಡ. ಪ್ರತಿದಿನ ದೀಪಕ್ಕೆ ಪೂಜೆ ಇರುತ್ತದೆ. ಪ್ರತಿದಿನ ನೈವೇದ್ಯ ಇರ್ತದೆ. ಅಡುಗೆ ನೈವೇದ್ಯ ಇರ್ಬೋದು, ಹಾಲು ಸಕ್ಕರೆ ನೈವೇದ್ಯ ಇರ್ಬೋದು, ನೀವು ಏನ್ ನೈವೇದ್ಯ ಮಾಡ್ತಿರೋ ಆ ನೈವೇದ್ಯ ನಡೆಯುತ್ತೆ. ಅದಕ್ಕೆ ಇನ್ನು ನವರಾತ್ರಿ ಘಟ್ಟ ಸ್ಥಾಪನೆ ಅಂತ ಬರ್ತದೆ. ಇಷ್ಟು ದಿನ ಇಲ್ಲಿವರೆಗೂ ನಾನು ನಿಮಗೆ ಅಖಂಡ ದೀಪ ಅಂದ್ರೆ ಏನು ಅಂತ ಹೇಳ್ಕೊಟ್ಟೆ. ಇನ್ನ ಘಟ್ಟ ಸ್ಥಾಪನ ಅಂದ್ರೆ ಏನು ಅಂತ ಹೇಳಿ, ಈ 9 ದಿವಸದಲ್ಲಿ ನವರಾತ್ರಿಯಲ್ಲಿ ಘಟ್ಟ ಸ್ಥಾಪನ ಮಾಡ್ತಾರೆ. ಎಲ್ಲರ ಮನೇಲಿ ಇರ್ತದ, ಕೆಲವೊಬ್ಬರ ಮನೆಯಲ್ಲಿ ಇರ್ತದ, ಕೆಲವೊಬ್ಬರ ಮನೆಯಲ್ಲಿ ಇರಲ್ಲ. ಯಾರ ಮನೆಯಲ್ಲಿ ಘಟ್ಟ ಸ್ಥಾಪನೆ ಇರ್ತದೋ ಅವರು ಘಟ್ಟ ಸ್ಥಾಪನ ಅಂದ್ರೆ ಏನು ಅಂತ ಹೇಳ್ತೇನೆ ನೋಡ್ರಿ. ಒಂದು ಕಂಚಿನ ಪಾತ್ರೆಯಲ್ಲಿ ಮೊದಲೆಲ್ಲ ಇದು ಮಣ್ಣಿನ ಪಾತ್ರೆ ಉಪಯೋಗಿಸ್ತಿದ್ರು. ಆದ್ರೆ ಈಗ ಮಣ್ಣಿನ ಪಾತ್ರೆ ಉಪಯೋಗಿಸ ಈಗ ಸಿಗೋದೇ ಇಲ್ಲ. ಆಮೇಲೆ ಮಣ್ಣಿನ ಪಾತ್ರೆಗಿಂತ ಕಂಚಿನ ಪಾತ್ರೆಯನ್ನ ಉಪಯೋಗಿಸೋದು ಬಹಳ ಮಂದಿ ನೋಡಿದ್ದೀನಿ ನಾನು. ಕಂಚಿನ ಪಾತ್ರೆಯನ್ನ ಅದನ್ನ ಸ್ವಚ್ಛವಾಗಿ ತಿಕ್ಕಿ ಕಂಚಿನ ಪಾತ್ರೆಯನ್ನ ಅದಕ್ಕೆ ಸುಣ್ಣ ಕ್ಯಾವಿಗಳಿಂದ ಬಳಿದು ಅಥವಾ ಅರಿಶಿನ ಕುಂಕುಮವನ್ನ ಇರಿಸಿ ಏನ್ ಮಾಡ್ತಾರೆ, ಅದ್ರ ತುಂಬಾ ಮಣ್ಣನ್ನ ತುಂಬುತ್ತಾರೆ. ಮಣ್ಣನ್ನ ತುಂಬಿ ಆವಾಗ ಆ ಒಂದು ಮಣ್ಣನ್ನ ತುಂಬಿರುವಂತ ಕಲಶ ಘಟ್ಟ ಪಾತ್ರೆಯನ್ನ ತಗೊಂಡ್ ಬಂದು ಏನು ನವರಾತ್ರಿಗೆ ಅಂತ ಹೇಳಿ ಮಾಡಿರುವಂತ ಒಂದು ಮಂಟಪ. ನವರಾತ್ರಿ ಅಂದ ತಕ್ಷಣ ಮನೆಯನ್ನೆಲ್ಲ ಶುದ್ಧೀಕರಣ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ನವರಾತ್ರಿಯಲ್ಲಿ ದೇವರ ಮನೆಯಲ್ಲಿ ಒಂದು ಮಂಟಪವನ್ನು ಸ್ಥಾಪನೆ ಮಾಡಿ ಮಂಟಪದ ಮಧ್ಯದಲ್ಲಿ ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯನ್ನು ಹಾಕಿ ಆ ಒಂದು ಕಂಚಿನ ಪಾತ್ರೆಯಲ್ಲಿ ಏನು ಮಣ್ಣು ತುಂಬಿಟ್ಟಿರ್ತಾರಲ್ಲ ಅದನ್ನು ತಗೊಂಡ್ಬಂದು ಆ ಒಂದು ಅಕ್ಕಿಯ ಮೇಲೆ ಇಟ್ಟು ಸ್ಥಾಪನೆ ಮಾಡ್ತಾರೆ. ಅದರೊಳಗೆ ಏನ್ ಮಾಡ್ತಾರೆ ಅಂದ್ರೆ ನವಧಾನ್ಯಗಳನ್ನ ಬಿತ್ತುತ್ತಾರೆ. ಕೆಲವರು ಅಕ್ಕಿಯನ್ನ ಕೆಲವರು ಭತ್ತವನ್ನ ಹಾಕ್ತಾರೆ, ಕೆಲವೊಬ್ರು ಗೋಧಿ ಹಾಕ್ತಾರೆ, ಕೆಲವೊಬ್ರು ಜೋಳ. ಅದು ಅವರವ್ರ ಪದ್ಧತಿ. ಅವ್ರಿಗೆ ಏನ್ ಕೆಲವ್ರು ನಾವು ಧಾನ್ಯಗಳನ್ನ ಹಾಕ್ತಾರೆ, ಇನ್ನು ಕೆಲವ್ರು ಏನು ಅವ್ರವ್ರ ಮನೆ ಪದ್ಧತಿ ಮಾಡ್ಕೊಂಬಂದಿರ್ತಾರೋ ಆ ರೀತಿಯಾಗಿ ಆ ಧಾನ್ಯಗಳನ್ನ ಬಿತ್ತನೆಯನ್ನು ಮಾಡಿ ನಂತರ ಆ ಬಿತ್ತನೆಯ ಅಕ್ಕಪಕ್ಕದಲ್ಲಿ ದೀಪವನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಘಟ್ಟ ಸ್ಥಾಪನ ಅಂತ ಹೇಳ್ತಾರೆ. ನಂತರ ಅದರ ಜೊತೆ ಅವರು ಕುಲದೇವರನ್ನ ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಇನ್ ಕೆಲವರು ಅದರ ಜೊತೆ ಕಲಶವನ್ನು ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಅದು ಘಟ್ಟ ಅದಕ್ಕೆ ಹೆಜ್ಜೆ ವಸ್ತ್ರ ಹೋಗೋದಿಲ್ಲ. ಅದು ಏನು ಅಂದ್ರೆ ಭೂದುರ್ಗೆ ಸ್ವರೂಪ ಅಂತ ಹೇಳ್ತಾರೆ. ಭೂದುರ್ಗೆ ಸ್ವರೂಪದಲ್ಲಿ ಯಾವಾಗ್ಲೂ ಲಕ್ಷ್ಮೀನಾರಾಯಣ ಸಾನ್ನಿಧ್ಯ ಇರ್ತದೆ. ಈ ನವರಾತ್ರಿ ಅಂದ ತಕ್ಷಣ ಎಲ್ಲರ ಮನೆಯಲ್ಲೂ ಘಟ್ಟ ಸ್ಥಾಪನೆ ಇರ್ತದೆ. ಯಾಕಂದ್ರೆ ಕುಲದೇವರ ಆರಾಧನೆ ಆಗ್ಬೇಕು. ಕೆಲವ್ರನ್ನ ಲಕ್ಷ್ಮೀನಾರಾಯಣ ಇರ್ತಾರೆ, ಕೆಲವರು ಮನೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ ಇರ್ತಾರೆ, ಕೆಲವರು ಮನೆಯಲ್ಲಿ ರೇಣುಕಾಂಬ ಇರ್ತಾಳೆ, ಕೆಲವರು ಮನೆಯಲ್ಲಿ ಈ ನಾನಾ ಥರದ ಮನೆಯಲ್ಲಿ ನಾನಾ ಥರದ ಕುಲದೇವರ ಆರಾಧನೆ ಆಗ್ತದೆ ಈ 9 ದಿನ ನವರಾತ್ರಿಯಲ್ಲಿ. ಅಕಸ್ಮಾತ್ ಏನೇ ಆಗ್ಬೇಕಂದ್ರೂ ಮೊದಲು ಕುಲದೇವರ ಆರಾಧನೆ ಮಾಡಿದ್ಮೇಲೆ ನಮಗೆ ಎಲ್ಲ ವ್ರತಗಳ ಫಲ ಸಿಗ್ತದೆ. ಆದ್ದರಿಂದ ಕುಲದೇವರ ಆರಾಧನೆಯನ್ನು ನಾವು ಯಾವಾಗಲೂ ತಪ್ಪಿಸ್ಕೊಳ್ಬಾರ್ದು. ಕುಲದೇವರ ಆರಾಧನೆ ಇದ್ರೆ ನಮ್ಮ ಕುಲ ಅತ್ಯಂತ ಸಂತೋಷವಾಗಿ ಇರ್ತೇವೆ ನಾವು ಅಂತ ಹೇಳಿ ಈ ರೀತಿಯಾಗಿ ಒಂದ್ ಕಡೆ ಈ ಘಟ ಸ್ಥಾಪನವನ್ನು ಮಾಡಿ ಮೇಲಿನ ಒಂದು ಇದರಲ್ಲಿ ಒಂದು ತಮ್ಮ ಕುಲದೇವರನ್ನೆಲ್ಲ ಇಟ್ಟು ಕೆಳಗಿನ ಇದರ ಮಂಟಪದಲ್ಲಿ ಘಟ್ಟ ಸ್ಥಾಪನೆ ಮಾಡ್ತಾರೆ. ಅದ್ರ ಜೊತೆ ಕಲಶವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಭೂದುರ್ಗೆಯರ ಅದರಲ್ಲಿ ಭೂದುರ್ಗೆಯನ್ನ ಆವಾಹನೆ ಮಾಡಿ ಅದಕ್ಕೆ ಗೆಜ್ಜೆ ವಸ್ತ್ರ ಹೂವುದೆಲ್ಲ ಪ್ರತಿದಿನ ಎರಿಸಿ ಪೂಜೆಯನ್ನ ಮಾಡ್ತಾರೆ. ಅದಕ್ಕೆ ಘಂಟ ದೀಪವನ್ನ ಹಾಕ್ತಾರೆ. ಜೊತೆಗೆ ದೀಪಕ್ಕೆ ಮಾಲೆಗಳು ಇರ್ತದೆ. ವಿವಿಧ ರೀತಿಯ ಹೂವಿನ ಮಾಲೆಯನ್ನ ಕೂಡ ಏರಿಸ್ತಾರೆ. ಆ ಘಟ್ಟ ಸ್ಥಾಪನೆ ಆದ್ಮೇಲೆ ಅವರು 9 ದಿವಸ ಏನ್ ಮಾಡ್ತಾರೆ, ಮನೆಯಿಂದ ಬಾಗಿಲು ಕೀಲಿ ಹಾಕಿ ಆ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅನ್ನೋ ಪ್ರತಿದಿನ ನೈವೇದ್ಯ ಆಗ್ಬೇಕು. ಪ್ರತಿದಿನ ನಾನಾ ಥರದ ಹೆಚ್ಚಾಗಿ ಅಡಿಗೆ ನೈವೇದ್ಯ ಆದ್ರೆ ಹೂರ್ಣದ ಆರತಿ, ಹೂರ್ಣದ ಅಡಿಗೆ ನೈವೇದ್ಯ ಇರ್ತದೆ. ಕೆಲವ್ರ ಮನೆಯಲ್ಲಿ ಕೆಲವ್ರು ಏನು ಮಾಡ್ಕೊಂಡು ಬಂದಿರ್ತಾರೆ ಆ ರೀತಿ. ಇನ್ ಕೆಲವ್ರ ಮನೆಯಲ್ಲಿ ಉಪವಾಸ ಇರ್ತದೆ 9 ದಿವಸ. ಈ ರೀತಿಯಾಗಿ ನವರಾತ್ರಿಯನ್ನು 9 ದಿವಸ ಉಪವಾಸ ರೀತಿಯಿಂದ ಆಚರಿಸ್ತಾರೆ ಅವರು. ಕೊನೆಯ ದಿವಸ ದಶಮಿ ದಿವಸ ದೀಪಕ್ಕೆ ಅಕ್ಷತೆಯನ್ನು ಹಾಕಿ ಆ ದಿವಸ ಊಟ ಮಾಡ್ತಾರೆ. ಉಪವಾಸ ಅಂದ ತಕ್ಷಣ ಮನೆಯಲ್ಲಿ ಏನೋ ಅವಲಕ್ಕಿನೋ ಏನೋ ಉಪ್ಪಿಟ್ಟೋ ತಿಂದು ಇರ್ತಾರೆ. ಆಮೇಲೆ ಹಾಸಿಗೆನ ಕೂಡ ಕೆಲವೊಬ್ರು ಮನೆಯಲ್ಲಿ ಅಂತೂ ಇಷ್ಟು ಪಾಲಿಸ್ತಾರಂದ್ರೆ ಕೆಲವೊಬ್ರು ಕೆಳಗೆ ಚಾಪೆಯನ್ನು ಹಾಸ್ಕೊಂಡು ಮಲ್ಕೊಳ್ತಾರೆ. ಅಂದ್ರೆ ಮಡಿ ಬಟ್ಟೆಯಲ್ಲೇ ಇರ್ತಾರೆ ಅವರು. ಅಂದ್ರೆ ದೀಪವನ್ನು ಸರಿ ಮಾಡಬೇಕು, ದೀಪವನ್ನು ನೋಡ್ತಾ ಇರಬೇಕು. ಆ ದೀಪವನ್ನು ಅಷ್ಟೊಂದು ಮಹತ್ವ ಆ ದೀಪಕ್ಕೆ. ಆದ್ರಿಂದ ಆ ದೀಪಕ್ಕೆ ಅದಕ್ಕೆ ಅಖಂಡ ದೀಪ ಇನ್ನೊಂದಂದ್ರೆ ಇನ್ನೊಂದು ಅದಕ್ಕೆ ನಿಯಮ ಅಂತಂದ್ರೆ ಯಾವ ದಿನ ನೀವು ಸಂಕಲ್ಪ ಮಾಡಿ ಹಚ್ಚಿರ್ತೀರೋ ಆ ದೀಪವನ್ನ ಆ ದೀಪ ಯಾವುದೇ ಕಾರಣಕ್ಕೂ ಸ್ಥಾನ ಪಲ್ಲಟನ ಆಗ್ಬಾರ್ದು. ಸ್ಥಾನ ಪಲ್ಲಟನ ಅಂದ್ರೆ ಏನು, ದೀಪ ಸರದಾಡ್ಬಾರ್ದು. ಅದಕ್ಕೆ ಏನ್ ಮಾಡ್ತಾರೆ, ಒಂದು ಪ್ರಣತಿಯಲ್ಲಿ ಮಣ್ಣನ್ನ ತುಂಬಿ ಆ ಪ್ರಣತಿ ಮೇಲೆ ಆ ದೀಪವನ್ನ ಕೂಡಿಸ್ತಿದ್ರು.
ಯಾಕಂದ್ರೆ ಆ ದೀಪ ಅಳಗಾಡಬಾರದು. ನೀವು ಅಳಗಾಡಿದ್ರೆ ನೀವು ದೀಪ ಹಾಕಿದ ಮಹತ್ವನೇ ಬರೋದಿಲ್ಲ. ಆದ್ರಿಂದ ಅದು ಏನು ಘಟ್ಟಕ್ಕೆ ಕೂತಿರ್ತದೋ ದೀಪವನ್ನು ಸರಿ ಮಾಡಬೇಕಾದ್ರೂ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕು. ದೀಪ ಯಾವುದೇ ಕಾರಣಕ್ಕೂ ಸ್ಥಾನ ಪಲ್ಲಟನ ಆಗಬಾರ್ದು, ಅಳಗಾಡಬಾರ್ದು, ಏನು ಆಗಬಾರ್ದು ದೀಪಕ್ಕೆ, ಯಾವುದೂ ಒಂದು ಅಶುಭ ಆಗಬಾರ್ದು. ಆದ್ರಿಂದ ಅಷ್ಟೊಂದು ಎಚ್ಚರಿಕೆಯಿಂದ ದೀಪವನ್ನ ನೋಡ್ಕೋಬೇಕು. 9 ದಿವಸ ದೀಪವನ್ನು ಹಾಕಿದ ಮೇಲೆ ದೀಪಕ್ಕೆ ಬಹಳನೇ ಮಹತ್ವ. ಆದ್ರಿಂದ ದೀಪವನ್ನು ನಾವು ಹಾಕ್ತೀವಿ ಅಂತಂದಾಗ ಅದಕ್ಕೆ ನೀವು ಎಷ್ಟು ಮಹತ್ವ ಕೊಡ್ತೀರೋ ಅಷ್ಟು ಒಳ್ಳೆಯದು. ಆದ್ದರಿಂದ ಆ ದೀಪದ ಮಹತ್ವ ಬಹಳ ಇದೆ. ಆ ದೀಪ ಎಷ್ಟು ಚಂದ ಉರಿತದೋ ಅಷ್ಟು ಎತ್ತರಕ್ಕೆ ನಮ್ಮ ಮನೆತನ ಕೂಡ ಬೆಳಗ್ತದ ಅನ್ನೋದಕ್ಕೆ ದೀಪನೇ ಸಾಕ್ಷಿ. ಇದಕ್ಕಾಗ ಎಂಥ ಒಂದು ಕಷ್ಟದಲ್ಲೂ ಕೂಡ ನೀವು ದೀಪವನ್ನು ದೇವ್ರ ಮುಂದೆ ದೀಪವನ್ನು ಹಚ್ತಾನೆ ಹೋದರೆ ನಿಮಗೆಲ್ಲ ಕಷ್ಟಗಳು ತಾನಾಗೆ ಪರಿಹಾರ ಆಗ್ತದೆ. ನೀವು ದೇವ್ರ ಮುಂದೆ ಕತ್ತಲನ್ನು ಮಾಡಿಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾನೆ ಇರ್ತವೆ. ಆದ್ದರಿಂದ ಪ್ರತಿದಿನವೂ ಅಷ್ಟೇ ನೀವು ತಪ್ಪದೇ ದೇವ್ರ ಮುಂದೆ ದೀಪವನ್ನು ಹಚ್ಚಿ. ನನ್ನ ಎಲ್ಲ ಒಂದು ಸ್ನೇಹಿತರಿಗೂ ಅದೇ ಹೇಳ್ತಿರ್ತೀನಿ, ಯಾವತ್ತೂ ದೇವರ ಮನೆಯನ್ನು ಕತ್ತಲೆಯನ್ನಾಗಿ ಮಾಡಿ ಇಡಬೇಡ್ರಿ. ಯಾಕಂದರೆ ಅಲಕ್ಷ್ಮಿ ಕಾಲು ಹಾಕ್ತಾಳೆ. ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಕತ್ತಲೆ ಗೂಡು ಮಾಡ್ಕೊಂಡು ಇಟ್ಕೊಂಡ್ರಿ, ದೇವ್ರ ಮುಂದೆ ದೀಪ ಇಲ್ಲದೆ ದೇವ್ರ ಮನೆ ಕತ್ತಲೆ ಮಾಡಿ ಇಟ್ಕೊಂಡ್ರಿ, ನಿಮ್ಮ ಮನೆಗೆ ಗ್ಯಾರಂಟಿ ಕಷ್ಟಗಳು ಬಂದೇ ಬರ್ತವೆ. ಯಾಕಂದರೆ ಅಲಕ್ಷ್ಮಿ ಕಾಲು ಒಮ್ಮೆ ಕಾಲು ಹಾಕಿದ್ಲು ಅಂದರೆ ಕಷ್ಟಗಳ ಪರಿಹಾರ ಆಗೋದೇ ಇಲ್ಲ. ಆದ್ದರಿಂದ ಯಾವತ್ತೂ ದೇವ್ರ ಮುಂದೆ ದೀಪ ಶಾಂತ ಆಗ್ಲಾರ್ದಂಗೆ ನೋಡ್ಕೋಬೇಕು. ದೇವ್ರ ಕತ್ತಲೆ ಆಯಿತು ಅಂತಂದ್ರೆ ನಮ್ಮ ಜೀವನನು ಕತ್ತಲೆಯನ್ನು ಆಗ್ತದೆ. ಆದ್ದರಿಂದ ದೇವ್ರ ಮುಂದೆ ಸದಾ ದೀಪವಾಗಿರಬೇಕು, ದೀಪ ಇರಬೇಕು. ಹಾ, ಸದಾ ದೀಪ ಅಂದರೆ ವಿದ್ಯುತ್ ದೀಪ ಅಲ್ಲ. ನಾವು ಯಾವಾಗಲೂ ದೇವರ ಮುಖವನ್ನು ನಂದಾ ದೀಪದಲ್ಲೇ ನೋಡಬೇಕು. ಆದ್ದರಿಂದ ಈ ಅಖಂಡ ದೀಪ ಬಗ್ಗೆ ನಾನು ನಿಮಗೆ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಅಖಂಡ ದೀಪ ಅಂದರೆ ಬಹಳನೇ ಮಹತ್ವದ ದೀಪದ್ದು. ಅದಕ್ಕೆ ಇನ್ನು ದೀಪ ಯಾವಾಗಲೂ ನಾನು ನನ್ನ ಸ್ನೇಹಿತರಿಗೂ ಹೇಳ್ತಿರ್ತೇನೆ, ದೀಪ ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಮಾಡಬೇಕು. ಇದು ನಾವು ಅಗ್ನಿ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಹಚ್ಚುವ ದೀಪವನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿರಬೇಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿರಬೇಕು. ಯಾಕೆ ಪೂರ್ವ ದಿಕ್ಕಿಗೆ ಮುಖ ಮಾಡಿರಬೇಕು ಅಂತಂದರೆ ಪೂರ್ವ ಉತ್ತರೋತ್ತರ ಅಂತ ಹೇಳ್ತೇವೆ ನಾವು. ಪೂರ್ವ ಉತ್ತರೋತ್ತರ ಅಂತ ಪೂರ್ವಕ್ಕೆ ಮುಖ ಮಾಡಿದ್ರೆ ಎಲ್ಲವೂ ನಮಗೆ ಏನು ಸೂರ್ಯ ಹುಟ್ಟಿ ಹೇಗೆ ನಮ್ಮ ಅವನು ಬೆಳಕನ್ನು ಕೊಡ್ತಾ ಹೋಗ್ತಾನೋ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲವೂ ಉನ್ನತಿ ಸ್ಥಾನಕ್ಕೆ ಹೋಗ್ತದೆ. ಇನ್ನು ಉತ್ತರ ದಿಕ್ಕಿಗೆ ಮಾಡಿದ್ರೆ ಎಲ್ಲ ಉತ್ತರೋತ್ತರವಾಗಿ ನಮ್ಮ ಕಾರ್ಯಗಳೆಲ್ಲ ನಿರ್ವಿಘ್ನೆಯಿಂದ ಸಾಗ್ತದೆ. ಆದ್ದರಿಂದ ಮನೆಗೆ ಹಚ್ಚುವಂಥ ದೀಪ, ಮನೆಯಲ್ಲಿ ದೇವರಿಗೆ ಹಚ್ಚುವಂಥ ದೀಪ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಇರಬೇಕು ಅಂತ ಹೇಳ್ತೀವಿ. ಯಾಕೆ ಕೆಲವರು ಕೇಳ್ತಾ ಇರ್ತಾರೆ, ಯಾಕೆ ಪಶ್ಚಿಮ ಮುಖ ಮಾಡ್ಕಾವ? ಪಶ್ಚಿಮ ಅಂದ್ರೆ ನಾವೇನು ಮುಳುಗುವ ದಿಕ್ಕು ಅಂತ ಹೇಳ್ತೇವೆ. ಅಂದ್ರೆ ಸೂರ್ಯ ಮುಳುಗಿ ನಮಗೆ ಕತ್ತಲೆ ಸಿಗ್ತದೆ. ಆದ್ರಿಂದ ಆ ದಿಕ್ಕಿಗೆ ಎಲ್ಲವೂ ನಾವು ಕಳೆದುಕೊಳ್ಳುವ ದಿಕ್ಕು ಅಂತ ಹೇಳ್ತೇವೆ. ಪಶ್ಚಿಮವನ್ನು ನಾವು ಕಳೆದುಕೊಳ್ಳುವ ದಿಕ್ಕು. ಆದ್ರಿಂದ ನಾವು ಪಶ್ಚಿಮಕ್ಕೆ ಮುಖ ಮಾಡಬಾರ್ದು ಅಂತ ಹೇಳ್ತಿರ್ತೀನಿ. ಅದ್ರ ಜೊತೆಗೆ ಇನ್ನು ದಕ್ಷಿಣ ದಿಕ್ಕಿಗೆ ಯಾಕೆ ಮುಖ ಮಾಡಬಾರ್ದು ಅಂದ್ರೆ ದಕ್ಷಿಣ ಯಮನ ದಿಕ್ಕು ಅಲ್ವೇ. ಅದಕ್ಕೆ ಯಮನ ದಿಕ್ಕಿಗೆ ನಾವು ದೀಪವನ್ನ ಹಚ್ಚಿದಾಗ ಅದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಯಾಕಂದ್ರೆ ದೀಪಾವಳಿ ಹಿಂದಿನ ದಿನ ಮಾತ್ರ ನಾವು ಯಮನ ದಿಕ್ಕಿಗೆ ಅಂದ್ರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚ ದೀರ್ಘಾಯುಷ್ಯವನ್ನು ಪಡೆಯೋದಕ್ಕೋಸ್ಕರ, ಅಂದ್ರೆ ದೀರ್ಘಾಯುಷ್ಯಕ್ಕೋಸ್ಕರ ನಾವು ಯಮನವನ್ನು ಪ್ರಾರ್ಥಿಸಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನ ಹಚ್ತೇವೆ. ಅವತ್ತೊಂದೇ ದಿವಸ ಮಾತ್ರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ತೇವೆ. ಇವತ್ತು ನಾನು ನಿಮ್ಗೆ ಸ್ನೇಹಿತರೆ ಅಖಂಡ ದೀಪದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಆದ್ದರಿಂದ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ಪೂರ್ವಕ್ಕೆ ಮುಖ ಮಾಡಿ ಉತ್ತರಕ್ಕೆ ಮುಖ ಮಾಡಿ ನಾವು ಮಾಡಿದಾಗ ಅದಕ್ಕೆ ಉತ್ತಮ ಫಲಗಳು ಸಿಗ್ತಾವೆ ಅಂತ ಹೇಳಿ ನಮಗೆ ಪುರಾಣಗಳು ಆಗಲಿ ಶಾಸ್ತ್ರಗಳಾಗಲಿ ಹೇಳ್ತವೆ. ಆದ್ದರಿಂದ ಇವತ್ತು ನಾನು ನಿಮಗೆ ದೀಪದ ಬಗ್ಗೆ ತಿಳಿಸ್ಕೊಟ್ಟೆ. ಇನ್ನು ಮುಂದಿನದಲ್ಲಿ ನವರಾತ್ರಿಯಲ್ಲಿ ಏನೇನು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ನನ್ನ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ತಿಥಿಗೆ ಏನೇನು ಪೂಜೆ ಮಾಡಬೇಕು, ಯಾವ ತಿಥಿ ದಿವಸ ಯಾವ ಪೂಜೆ ಮಾಡಿದರೆ ಏನು ಫಲ ಅನ್ನೋದ್ರ ಬಗ್ಗೆ ವಿವರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಮಸ್ಕಾರ. ನನಗೆ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಂದು ಉತ್ತರ ಕರ್ನಾಟಕದ ಭಾಷೆ, ನಿಮಗೆ ನನ್ನ ಭಾಷೆ ಎಲ್ಲ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಒಂದು ಅಳಕು ನನಗೆ ಅರ್ಥ ಆಗುತ್ತೋ ಇಲ್ಲೋ ಅಂತ. ಖಂಡಿತವಾಗಿ ಅಕಸ್ಮಾತ್ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಖಂಡಿತವಾಗಿ ನನಗೆ ನೀವು ಕಮೆಂಟ್ ಮಾಡಿ ಕೇಳಬಹುದು. ನಮಸ್ಕಾರ.